ದಾಖಲಾಗಿರುವ ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ಸಂಸ್ಥೆಯ ಎಲ್ಲ ಧರ್ಮದರ್ಶಿಗಳ ಪರವಾಗಿ ನಾನು ಬರಮಾಡಿಕೊಳ್ತೇನೆ. ನಮ್ಮ ಸಂಸ್ಥೆ 1930ರಲ್ಲಿ ಇಬ್ಬರು ಮಹಿಳೆಯರು ಆನಂದಮ್ಮ ಸೀತಮ್ಮ ಅಂತ ಇಬ್ಬರು ಒಬ್ಬ ಪ್ರಜ್ಞಾವಂತ ಆಗಿನ ಕಾಲದ ಶಿಕ್ಷಿತ ಮಹಿಳೆಯರು ಅವರು ಇದೇ ಪ್ರದೇಶದಲ್ಲಿ ಎರಡು ಮಂಗಳೂರು ಅಂಚನೆ ಎರಡು ರೂಮಿನಲ್ಲಿ 20 ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಂಡು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಇವತ್ತಿಗೆ 88 ವರ್ಷ. ಒಳ್ಳೆಯ ಶೈಕ್ಷಣಿಕ ಕೆಲಸವನ್ನು ಗಮನಿಸಿ ಆಗಿನ ಕಾಲದ ಮಹಾರಾಜರು ಮೈಸೂರು ಮಹಾರಾಜರು ಈ ಪ್ರದೇಶ 2.5 ಎಕರೆ ಜಾಗ ಇರುವಂತಹ ಈ ನಾಲ್ಕು ಕಡೆ ರೋಡ್ ಇರುವ ಈ ಜಾಗವನ್ನು ಶಿಕ್ಷಣಕ್ಕಾಗಿ ಮುಫತ್ತಾಗಿ ಕೊಡ್ತಾರೆ. ಗೊತ್ತಾಯ್ತಲ್ಲ, ಅವತ್ತಿನಿಂದ ಅನೇಕ ಶಿಕ್ಷಣ ಸಂಸ್ಥೆಗಳು ಧರ್ಮದರ್ಶಿಗಳನ್ನೆಲ್ಲ ಬೆಳೆಸ್ತಾ ಬೆಳೆಸ್ತಾ ಇವತ್ತು ಎಷ್ಟಾಗಿದ್ದಾರೆ ನಮ್ಮಲ್ಲಿ ಅಂದರೆ ಒಟ್ಟು 33 ವಿದ್ಯಾಸಂಸ್ಥೆಗಳು ಫ್ರಮ್ ಕೆಜಿ ಟು ಪಿಎಚ್ಡಿ. 23,000 ವಿದ್ಯಾರ್ಥಿಗಳಿದ್ದಾರೆ, 1,500 ಪಾಠ ಟೀಚರ್ಸ್ ಸೇರಿದ್ರು, 1,500 ಶಿಕ್ಷಕ ವರ್ಗದವರಿದ್ದಾರೆ. ನಮ್ಮಲ್ಲಿ 12 ಕ್ಯಾಂಪಸ್ಗಳಿವೆ, 4 ಜಿಲ್ಲೆಗಳಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಮೈಸೂರು, ಬೆಂಗಳೂರು, ತುಮಕೂರು, ಮಂಡ್ಯ. 5 ವಿಶ್ವವಿದ್ಯಾಲಯಗಳೊಂದಿಗೆ ನಮ್ಮ ಒಡನಾಟ. ಲಾ ಯೂನಿವರ್ಸಿಟಿ, ತುಮಕೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಬೆಂಗಳೂರಿನಲ್ಲಿ 2 ಆಗ್ತಿದೆ. 3 ವಿಶ್ವವಿದ್ಯಾಲಯಗಳಲ್ಲಿ 2 ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಒರಿಜಿನಲ್ ಬೆಂಗಳೂರು, ಇಷ್ಟುಗಳ ಅಫಿಲಿಯೇಷನ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನನಗೆ ತುಂಬ ಸಂತೋಷ ಅಂತಂದರೆ ಈ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಭಾಳ ಈ ನಾಡು ಕಂಡಂತ ಭಾಳ ದೊಡ್ಡ ದೊಡ್ಡ ಜನ ಇಲ್ಲಿ ಓದಿದ್ದಾರೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಓದಿದ್ದಾರೆ, ಗೌತಮಾನಂದರು ರಾಮಕೃಷ್ಣ ಮಠದ ಧರ್ಮದರ್ಶಿಗಳು, ಟ್ರಸ್ಟಿಯಲ್ಲಿ ರಾಮಕೃಷ್ಣ ಮಠ ಮಿಷನ್ ಅವರು ಇವಾಗ ಚೆನ್ನೈನ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದಾರೆ, ಅವರು ಇಲ್ಲಿ ಓದೋರು. ಗುರುರಾಜ್ ದೇಶಪಾಂಡೆ ಅವರು ಗೊತ್ತಲ್ಲ, ನಿಮ್ಮ ಇನ್ಫೋಸಿಸ್ ಫೌಂಡರ್, ಒನ್ ಆಫ್ ದಿ ಇನ್ಫೋಸಿಸ್ ಫೌಂಡರ್ಸ್ ಅವರು. ವಿ ಕೆ ಆತ್ರೇ ಅಂತ, ಈ ವಾಸ್ ಅಡ್ವೈಸರ್ ಟು ರಕ್ಷಾ ಮಂತ್ರಿ, ಇದು ಪದ್ಮವಿಭೂಷಣ ಅವಾರ್ಡ್ ಅವರಿದ್ದರು ನಮ್ಮ ಓದೋರು. ಪ್ರಕಾಶ್ ಪಡುಕೋಣೆ ಅವರು, ಇವೆಲ್ಲ ಕೇಳ್ತೀನಿ, ಸ್ಪೋರ್ಟ್ಸ್ ಸ್ಟಾರ್. ಆಮೇಲೆ ಉಭಯಗಾನ ವಿದೂಷಿ ಶ್ಯಾಮಲಾ ಭಾವೆ ಅವರು, ಮ್ಯೂಸಿಕ್ ನೋಡಿ ಮೇಡಮ್ ಬೆಳೆದಾಗೆ ಮ್ಯೂಸಿಕ್ಕು, ಸ್ಪೋರ್ಟ್ಸು, ಪಾಲಿಟಿಕ್ಸು, ಸೈನ್ಸು, ಐ ಟಿ, ನಾಟ್ ಓನ್ಲಿ ದಟ್ ಈವನ್ ಸ್ಪಿರಿಚುವಲ್ ಫೀಲ್ಡಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಸ್ಥಾನಗಳನ್ನು ಅಲಂಕರಿಸಿ ಇವತ್ತು ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಅದರಿಂದ ನಾನಾದರೂ ಇಂಥ ದಿವಸ ನಿಮ್ಮನ್ನು ಕೇಳ್ಕೊಳ್ಳೋದು ಅಂದರೆ ನೀವು ಅಂಥ ಅವರ ಸಾಲಿಗೆ ಸೇರೋದು. ಓಕೆ ನೋಡಿ, ಚಪ್ಪಾಳೆ ನಮ್ಮ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಇದು ಅತ್ಯಂತ ಪುಟ್ಟ ಸಂಸ್ಥೆ, ನಿಮಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಅದರಲ್ಲೂ ಹೃದಯ ಭಾಗದಲ್ಲಿ ಕುಮಾರ ಪಾರ್ಕ್ನಲ್ಲಿ ಜಾಗದ ಕಷ್ಟ ಎಷ್ಟು ಅನ್ನೋದು, ಆ ಪುಟ್ಟ ಜಾಗದಲ್ಲಿ ಒಂದು ಪುಟ್ಟ ಶಾಲೆ ಮಾಡಿದೆ ಮೇಡಮ್ 26 ವರ್ಷದಿಂದ ಅದರ ಪ್ರಿನ್ಸಿಪಾಲ್. ಪ್ರಿನ್ಸಿಪಾಲ್ ಆಗಿ ಸೇರ್ಕೊಂಡಾಗ ನಾನು ಟ್ರಸ್ಟಿಯಾಗಿ ಸೇರ್ಕೊಂಡು ನನಗೂ 26 ವರ್ಷ ಟ್ರಸ್ಟಿ. ಈ ಸರ್ತಿ ನನಗೆ ತುಂಬ ಸಂತೋಷ ಏನಪ್ಪ ಅಂತಂದ್ರೆ, ನಮ್ಮ ಪಿ ಯು ಸಿ ಕಾಲೇಜಸ್ ಇದೆ, 9 ಕಾಲೇಜ್ಗಳಿವೆ, ಒಟ್ಟು 31 ರಾಜ್ಯ ಮಟ್ಟದ ರ್ಯಾಂಕ್ಗಳು ಬಂದಿವೆ. 20 ಕಾಮರ್ಸ್ ಬಂದಿದೆ, ಇದು ಪಿ ಯು ಹಂತದಲ್ಲಾದ್ರೆ ನಮ್ಮ ಡಿಗ್ರಿ ಇನ್ಸ್ಟಿಟ್ಯೂಷನ್ಸ್ ತುಂಬ ಚೆನ್ನಾಗಿದೆ. ಶೇಷಾದ್ರಿ ಫ್ರಮ್ ಕಾಲೇಜ್ ಹ್ಯಾಸ್ ಬಿನ್ ರ್ಯಾಂಕ್ ಒನ್ ಆಫ್ ದಿ ಟಾಪ್ 40 ಅಮೌಂಟ್ ದಿ ಟಾಪ್ 100 ಕಾಲೇಜಸ್ ಆಫ್ ಇಂಡಿಯಾ ಬೈ ಇಂಡಿಯಾ ಟುಡೇ ಮ್ಯಾಗಝೀನ್. ಭಾರತ ಸರ್ಕಾರದ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಅಂತ, ಎಲ್ಲ ಕಾಲೇಜುಗಳಿಗೆ ರ್ಯಾಂಕ್ ಕೊಡುವಂಥ ಒಂದು ಸಂಸ್ಥೆ ಇದೆ. ಅದರಲ್ಲಿ ಸುಮಾರು 16,000 ಕಾಲೇಜುಗಳು ಇಡೀ ದೇಶದಲ್ಲಿದೆ, ಅದರಲ್ಲಿ ನಮ್ಮ ಶೇಷಾದ್ರಿಪುರಂ ಕಾಲೇಜಿಗೆ 50ನೇ ರ್ಯಾಂಕ್ ಬಂದಿದೆ. ನಾನು ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ಯು ಶುಡ್ ಫೀಲ್ ಪ್ರೌಡ್ ದಟ್ ಯು ಹ್ಯಾವ್ ಜಾಯಿನ್ ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟೀಜಿಯಸ್ ಗ್ರೂಪ್ಸ್ ಇನ್ ದಿಸ್ ಸ್ಟೇಟ್ ಅಂಡ್ ಇನ್ ದಿ ಕಂಟ್ರಿ. ನೋಡಿ ಮೇಡಮ್ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದರು, ಅವ್ರು ಯಾಕೆ ವೈ ಶಿ ಇಸ್ ಡಿಸ್ಟಿಂಕ್ಟ್ ಅಂತಂದ್ರೆ ನೋಡಿ, ಟೆಕ್ಸ್ಟ್ ಬುಕ್ ಕಮಿಟಿಗೆ ಸರ್ವ್ ಮಾಡಿದ್ದಾರೆ ನೋಡಿ, ಎಷ್ಟು ಜನ, ಎಷ್ಟು ಲಕ್ಷ ಜನ ಶಿಕ್ಷಕರಿದ್ದಾರೆ ಈ ರಾಜ್ಯದಲ್ಲಿ. ಕೆಲವರಿಗಷ್ಟೇ ಸಿಗೋದು ಅವಕಾಶ ಟೆಕ್ಸ್ಟ್ ಬುಕ್ ಕಮಿಟಿ ಅಂತ ಕಡೆ ಸರ್ವ್ ಮಾಡೋದಕ್ಕೆ, ಅಂದರೆ ಅವರ ಪ್ರೊಫೆಷನ್ನಲ್ಲೇ ಅವ್ರು ಅಚೀವ್ ಮಾಡೋದಕ್ಕೆ ಅದಲ್ಲ, ಅವೆಲ್ಲ ಇವೆಲ್ಲ